ನಾನು ಶಿಕ್ಷಕಿಯಾಗಿ 1994ರಲ್ಲಿ ನೇಮಕಗೊಂಡೆ. ನನ್ನ ಮೊದಲ ನೇಮಕಾತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅಸೂಲಿಬೆಲೆ ಇಲ್ಲಿ ಆಯಿತು. ಅಲ್ಲಿ ನಾನು 4 ವರ್ಷ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸಿದ ನಂತರ ಕೆಂಗೇರಿಯ ಬಳಿ ದೊಡ್ಡೇರಿ ಇಲ್ಲಿಗೆ ನಾನು ವರ್ಗಾವಣೆಗೊಂಡೆ. ಅಲ್ಲಿ 4 ವರ್ಷ ಸೇವೆಯನ್ನು ಸಲ್ಲಿಸಿದ ನಂತರ ಈ ಶಾಲೆಗೆ ಬಂದೆ. ನಾನು ಈ ಶಾಲೆಗೆ ಬಂದು 10 ವರ್ಷ ಆಯಿತು. ನಾನು ಬಂದಾಗ ಈ ಶಾಲೆ ಮೊಬೈಲ್ ಶಾಲೆಯಾಗಿ SSA ಅಡಿಯಲ್ಲಿ ಶುರುವಾಗಿತ್ತು. ನಂತರ ಒಂದು ಶೆಡ್ನಲ್ಲಿ ಈ ಶಾಲೆ ಶುರುವಾಗಿತ್ತು. ನಾನು ಬಂದ ಮೇಲೆ ಇಲ್ಲಿ ಇಲಾಖೆಯ ಸಹಾಯದಿಂದ ದಾನಿಗಳ ಸಹಾಯದಿಂದ ತುಂಬ ಬೇಗ ಬೇಗ ನಮ್ಮ ಶಾಲೆ ಅಭಿವೃದ್ಧಿಗೊಂಡಿತ್ತು. ಇಲ್ಲಿ ನಾನು ಇಲ್ಲಿ ಪ್ರಭಾರಿ ಶಿಕ್ಷಕಿಯಾಗಿ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಇನ್ಚಾರ್ಜ್ ಅಡ್ಮಿನಿಸ್ಟ್ರೇಟರ್ ಆಗಿ ಒಂದು 6-7 ವರ್ಷ ಕೆಲಸ ಮಾಡಿದ್ದೀನಿ. ಈಗ ಈ ಶಾಲೆ ಸುಸಜ್ಜಿತವಾದ ಕಟ್ಟಡ, ಸುಮಾರು 275 ಮಕ್ಕಳ 1ರಿಂದ 8ನೇ ತರಗತಿವರೆಗೂ ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ನಾನು ಈಗ 3 ವರ್ಷದಿಂದ ಈಚೆಗೆ ನಲಿಕಲಿ ಶಿಕ್ಷಕಿಯಾಗಿ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಲಿಕಲಿ ಪದ್ಧತಿಯ ಬಗ್ಗೆ ಹೇಳಬೇಕಂದ್ರೆ ಇದು ತುಂಬ ಅದ್ಭುತವಾದ ಪದ್ಧತಿ. ಇಲ್ಲಿ ಮೂಲ ತತ್ವ ಏನು ಅಂದರೆ ಸ್ವಕಲಿಕೆ, ಸಂತಸ ಕಲಿಕೆ, ಸ್ವವೇಗದ ಕಲಿಕೆ ಅಂತ. ಈ ಒಂದು ತತ್ವದ ಮೇಲೆ ಈ ಒಂದು ಪದ್ಧತಿ ರೂಪುಗೊಂಡಿದೆ. ಇಲ್ಲಿ ಮಗುವಿನಲ್ಲಿ ಅಪೇಕ್ಷಿತ ಕಲಿಕೆಯನ್ನು ಸಾಧಿಸಲು ಅನೇಕ ಸಾಧನಗಳು, ಚಟುವಟಿಕೆಗಳು, ಆಟಗಳು ಇವು ತುಂಬ ಕ್ರಮಬದ್ಧವಾಗಿ ಇಲ್ಲಿ ಜೋಡಣೆಯಾಗಿವೆ. ಮಕ್ಕಳು ಇಲ್ಲಿ ಬಹುವಂತದ ಬಹುವರ್ಗದ ಕಲಿಕೆ, 1ರಿಂದ 3ನೇ ತರಗತಿಯ ಮಕ್ಕಳು ಸುಮಾರು 5 ಗುಂಪುಗಳಲ್ಲಿ ಕಲಿಕೆಯನ್ನು ಮಾಡ್ತಾರೆ. ಮಕ್ಕಳು ಗುಂಪುಗಳಲ್ಲಿ ಚಟುವಟಿಕೆಗಳಲ್ಲಿ ತೊಡಗೋದ್ರಿಂದ ಇಲ್ಲಿ ಮಕ್ಕಳ ನಡುವೆ ಪರಸ್ಪರ ಹೊಂದಾಣಿಕೆ ಇರುತ್ತೆ. ಒಬ್ಬರಿಗೊಬ್ಬರು ಸಹಕಾರ ಮನೋಭಾವನೆ ಮತ್ತು ಸಣ್ಣ ತರಗತಿಯ ಮಕ್ಕಳಿಗೆ ಹಿರಿಯ ತರಗತಿಯ ಮಕ್ಕಳು ಹೇಳ್ಕೊಡೋದ್ರಿಂದ, ಮಾರ್ಗದರ್ಶನ ನೀಡೋದ್ರಿಂದ ಇಲ್ಲಿ ನಾಯಕತ್ವದ ಗುಣಗಳನ್ನು ಸಹ ನಾವು ಬೆಳೆಸಬಹುದು. ಮತ್ತು ಈ ಪದ್ಧತಿಯಲ್ಲಿ ಪ್ರತಿಯೊಂದು ಮಗು ವೈಯಕ್ತಿಕ ಪ್ರಗತಿ ನೋಟವನ್ನು ಹೊಂದಿರುತ್ತೆ. ಅದು ತಾನು ಕಲಿತ ನಂತರ ತಾನು ಮುಗಿಸಿದ ಚಟುವಟಿಕೆಯನ್ನು ಮುಗಿಸಿದ್ದೇನೆ ಎಂದು ರೈಟ್ ಮಾರ್ಕ್ ಹಾಕಿ ಮುಂದಿನ ಚಟುವಟಿಕೆಗೆ ಹೋಗ್ತಾಳೆ. ಆಗ ತನ್ನ ಸ್ನೇಹಿತ ಮುಂದುವರಿತಿದ್ದಾನೆ, ಮುಂದಕ್ಕೆ ಹೋಗ್ತಿದ್ದಾನೆ, ನಾನು ಹಿಂದೆ ಇದ್ದೀನಿ, ನಾನು ಕಲಿಯಬೇಕು ಅನ್ನೋ ಒಂದು ಸ್ಪರ್ಧಾತ್ಮಕ ಮನೋಭಾವನೆ ಈ ಪದ್ಧತಿಯಲ್ಲಿ ಇದೆ. ಈ ಪದ್ಧತಿಯಲ್ಲಿ ಅಡಗಿದೆ ಆ ಒಂದು ಅಂಶ. ಮತ್ತು ಇಲ್ಲಿ ಚಟುವಟಿಕೆಗಳ ಮೂಲಕ, ಆಟದ ಮೂಲಕ ಮಕ್ಕಳು ಕಲಿಯೋದ್ರಿಂದ ಕಲಿಕೆ ಶಾಶ್ವತವಾಗಿರುತ್ತೆ. ಒಟ್ಟಾರೆ ನಲಿಕಲಿ ಪದ್ಧತಿ ತುಂಬಾ ಚೆನ್ನಾಗಿದೆ. ಒಂದು ಮತ್ತು 2ನೇ ತರಗತಿಯ ಮಕ್ಕಳು ತಮ್ಮ ಚಟುವಟಿಕೆಗಳನ್ನು ಬೇಗ ಮುಗಿಸ್ತಾರೆ. 3ನೇ ತರಗತಿಯ ಮಕ್ಕಳು ಇನ್ನೂ ಚಟುವಟಿಕೆಯಲ್ಲಿ ತೊಡಗಿರ್ತಾರೆ ಅಥವಾ ಶಿಕ್ಷಕರು ಅವರಿಗೆ ಕಲಿಕಾ ಬೋಧನಾ ಒಂದು ಅವಧಿಯಲ್ಲಿದ್ದಾಗ ಈ ಮಕ್ಕಳು ಬಂದು ನನ್ನ ಕೆಲಸ ಮುಗೀತು, ನಾನು ಏನು ಮಾಡಬೇಕು ಅಂತ ಶಿಕ್ಷಕರನ್ನ ಪದೇ ಪದೇ ಕೇಳ್ತಾರೆ. ಅದು ಸಹಜ. ಮಕ್ಕಳು ತಮ್ಮ ಕೆಲಸವನ್ನು ಮುಗಿಸಿದ ನಂತರ ಶಿಕ್ಷಕರು ತೋರಿಸ್ಬಿಡ್ಬೇಕು, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೋಬೇಕು ಅನ್ನೋ ಒಂದು ಆತುರ ಅವರಲ್ಲಿರುತ್ತೆ. ಆಗ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಪಾಠ ಮಾಡ್ತಾ ಇರುವಾಗ. ಆಮೇಲೆ ಹೆಚ್ಚಿನ ಸಂಖ್ಯೆ ಇರುವಂತಹ ಒಂದು ತರಗತಿಗಳಿಗೆ, ಅಂದರೆ 35-40 ಮೇಲಿರುವಂತಹ ತರಗತಿಗಳಿಗೆ ಈ ಒಂದು ನಲಿಕಲಿ ಪದ್ಧತಿಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸೋದು ತುಂಬ ಕಷ್ಟ ಅನಿಸುತ್ತೆ. ಏಕೆಂದರೆ ಮಕ್ಕಳಿಗೆ ವೈಯಕ್ತಿಕ ಗಮನವನ್ನು ಕೊಡೋದು ಈ ಪದ್ಧತಿಯ ಮೂಲ ಅಂಶ. ಹೆಚ್ಚಿನ ಮಕ್ಕಳಿರುವಾಗ ವೈಯಕ್ತಿಕ ಗಮನವನ್ನು ಕೊಡೋದರಲ್ಲಿ ನಾವು ಸ್ವಲ್ಪ ಹಿಂದಡಿ ಇರಬೇಕಾಗತ್ತೆ. ಈ 1-2-3 ಸವಾಲುಗಳನ್ನು ಬಿಟ್ಟರೆ ಈ ಒಂದು ಪದ್ಧತಿ ತುಂಬ ಚೆನ್ನಾಗಿದೆ. ನಾವು ಮೊದಲು ತುಂಬ ಸಮಸ್ಯೆಗಳನ್ನು ಎದುರಿಸಿದ್ವಾದರೂ ಕ್ರಮೇಣ ಈ ಒಂದು ಸಮಸ್ಯೆಗಳು ಸುಧಾರಣೆಯಾಗಿ ಈಗ ನಲಿಕಲಿ ಪದ್ಧತಿ ಅನ್ನೋದು ನಮಗೆ ಅಳವಡಿಸಿಕೊಳ್ಳಲು ಯಾವುದೇ ಹೆಚ್ಚಿನ ತೊಂದರೆ ಅಂತೂ ಅನಿಸ್ತಿಲ್ಲ. ಈ ಪದ್ಧತಿ ತುಂಬ ಚೆನ್ನಾಗಿದೆ ಮಕ್ಕಳ ಒಂದು ಕಲಿಕೆಗೆ, ಭದ್ರ ಬುನಾದಿಗೆ ಈ 1ರಿಂದ 3ನೇ ತರಗತಿ ಮಕ್ಕಳಿಗೆ ಈ ಪದ್ಧತಿ ಇರೋದು ತುಂಬ ಸೂಕ್ತ ಅಂತ ನನ್ನ ಭಾವನೆ. ನಲಿಕಲಿ ಅನುಷ್ಠಾನಗೊಂಡ ಪ್ರಥಮ ವರ್ಷ 2009-10ರಲ್ಲಿ ನಮಗೆ 6 ದಿನಗಳ ತರಬೇತಿಯನ್ನು ನೀಡಿದರು. ಈ ತರಬೇತಿಯಲ್ಲಿ ನಲಿಕಲಿ ತರಗತಿಯನ್ನು ಹೇಗೆ ಪ್ರಾರಂಭಿಸಿಕೊಳ್ಳಬೇಕು, ನಲಿಕಲಿ ಕೊಠಡಿ ಹೇಗಿರಬೇಕು ಅಂತ ನಮಗೆ ತರಬೇತಿಯಲ್ಲಿ ಸೂಚನೆ ಸಲಹೆಗಳನ್ನು ನೀಡಿದರು. ನಾವು ಅದನ್ನು ಮನಸ್ಸಲ್ಲಿಟ್ಕೊಂಡು ಬಂದು ಶಾಲೆಗೆ ನಾವು ಮತ್ತು ನನ್ನ ಇನ್ನೊಬ್ಬ ಕೊಲೀಗ್ ಶ್ರೀಮತಿ ನಳಿನಾ ಅವರು ಕೂತ್ಕೊಂಡು ಹೇಗೆ ನಾವು ನಲಿಕಲಿ ಕೊಠಡಿಯನ್ನು ಯಾವ ದಿಕ್ಕಿನಲ್ಲಿ ಏನಿರಬೇಕು, ಮಕ್ಕಳಿಗೆ ಹೇಗೆ ಸುಲಭವಾಗಿ ಎಲ್ಲ ಕಾಣುವಂತಿರಬೇಕು ಮತ್ತು ಹೇಗೆ ಕಲಿಕೋಪಕರಣಗಳನ್ನು ಮಕ್ಕಳು ಸುಲಭವಾಗಿ ತೆಗೆದುಕೊಳ್ಳಬೇಕು ಇದೆಲ್ಲ ನಾವು ಪ್ಲಾನ್ ಮಾಡಿ ಅದರಂತೆ ನಾವು ತಯಾರು ಮಾಡಿಕೊಂಡ್ವಿ. ಶಾಲಾ ಅವಧಿಯ ನಂತರ ಸುಮಾರು ಒಂದು ತಿಂಗಳ ಕಾಲ ನಾವು 1 ಗಂಟೆ 2 ಗಂಟೆ ಹೆಚ್ಚು ಇದ್ದು ಇಲ್ಲಿ ನಾವು ಪೂರ್ವ ತಯಾರಿಯನ್ನು ಮಾಡಿಕೊಂಡು ಸುಸಜ್ಜಿತವಾದ ನಲಿಕಲಿ ಕೊಠಡಿಯನ್ನು ಮಾಡಿಕೊಂಡ್ವಿ. ಸುಮಾರು ಶಿಕ್ಷಕರು ಇಲ್ಲಿ ನಮ್ಮ ಕೊಠಡಿಗೆ ಭೇಟಿ ನೀಡಿ ಉತ್ತಮ ಅಭಿಪ್ರಾಯವನ್ನು ನೀಡಿದ್ದಾರೆ ಮತ್ತು ಬೇರೆ ಶಿಕ್ಷಕರ ಹತ್ರ ಕೂಡ ನಾವು ಅವರು ಹೇಗೆ ನಲಿಕಲಿ ಕೊಠಡಿಯನ್ನು ತಯಾರು ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಒಂದು ಅವರ ಸಲಹೆ ಸೂಚನೆಗಳನ್ನು ಕೂಡ ನಾವು ತೆಗೆದುಕೊಂಡು ನಮ್ಮ ಕೊಠಡಿಯನ್ನು ನಾವು ತಯಾರು ಮಾಡಿಕೊಂಡಿದ್ದೇವೆ.
ನಾನು ಶಿಕ್ಷಕಿಯಾಗಿ ಇಷ್ಟಪಟ್ಟೆ ಈ ವೃತ್ತಿಗೆ ಬಂದೆ. ಸಣ್ಣ ಮಕ್ಕಳಿದ್ದಾಗ ನಮ್ಮ ಶಿಕ್ಷಕರನ್ನ ನಾವು ನೋಡಿ ನಾವು ಶಿಕ್ಷಕರಾಗಬೇಕು ಅಂತ ಆಸೆ ಇತ್ತು. ಈಗ ಕೂಡ ಕೆಲವು ಮಕ್ಕಳು ನಾವು ತರಗತಿಗಳಲ್ಲಿ ಇಲ್ಲದೇ ಇದ್ದಾಗ ಶಿಕ್ಷಕರ ಥರ ಆ್ಯಕ್ಷನ್ ಮಾಡ್ತಿರ್ತಾರೆ, ಅದು ಮನಸ್ಸಲ್ಲಿ ಬೇರೂರಿತ್ತು ನನಗೆ. ಅದಕ್ಕೋಸ್ಕರ ನಾನು ಶಿಕ್ಷಕ ವೃತ್ತಿಗೆ ಸ್ವಇಚ್ಛೆಯಿಂದಾನೇ ಬಂದೆ. ಮತ್ತು ನಮ್ಮ ಸರ್ಕಾರಿ ಶಾಲಾ ಮಕ್ಕಳು ಆರ್ಥಿಕವಾಗಿ ಹಿಂದುಳಿದಿರುವಂಥ ಮಕ್ಕಳು, ಸೌಲಭ್ಯಗಳು ಏನೂ ಇಲ್ಲದೇ ಇರುವಂಥ ಕುಟುಂಬಗಳಿಂದ ಬರುವಂಥ ಮಕ್ಕಳು, ಪಾಪ ಈ ಮಕ್ಕಳಿಗೂ ಅದರಲ್ಲೂ ಒಂದೇ ತರಗತಿಗೆ ದಾಖಲಾಗುವ ಮಕ್ಕಳು ತುಂಬ ಮುಗ್ಧ ಮಕ್ಕಳು, ಅಮಾಯಕ ಮಕ್ಕಳು ಅಂತ ಹೇಳ್ಬೋದು. ಆ ಮಕ್ಕಳನ್ನ ನಾವು ಎಷ್ಟು ಪ್ರೀತಿಯಿಂದ ಮತ್ತು ಹೇಗೆ ತೆಗೆದುಕೊಂಡು ಹೋಗ್ತೀವೋ, ಹೇಗೆ ಕಲಿಕೆಯನ್ನು ತೊಡಗಿಸ್ಕೋತೀವೋ, ಮತ್ತು ಉತ್ತಮ ಗುಣಗಳನ್ನು ಅವರಲ್ಲಿ ಹೇಗೆ ಒಂದು ನಮಸ್ಕಾರ ಮಾಡೋದಾಗಲಿ, ಒಂದು ಧನ್ಯವಾದ ಹೇಳೋದಾಗಲಿ, ಇದೆಲ್ಲ ಹೇಗೆ ನಾವು ಹೇಳ್ಕೊಡ್ತೀವೋ ಖಂಡಿತ ಅದನ್ನು ಅವರು ಹಂಗೆ ಅಳವಡಿಸ್ಕೊಂಡು ತುಂಬ ತರಗತಿ ಪ್ರಾರಂಭ ಆದ ಒಂದು 3-4 ತಿಂಗಳುಗಳಲ್ಲೇ ಅವರಲ್ಲಾದ ಬದಲಾವಣೆ ನಮಗೆ ಕಾಣುತ್ತೆ. ಮತ್ತು ಆ ಮುಗ್ಧ ಮಕ್ಕಳ ನಗು ಆಗಲಿ, ಅವರ ಕಲ್ಮಶವಿಲ್ಲದ ಮನಸ್ಸು, ಇದೆಲ್ಲ ನೋಡಿದಾಗ ನಾವು ಶಿಕ್ಷಕ ವೃತ್ತಿಗೆ ಬಂದಿದ್ದು ಸಾರ್ಥಕ ಅನಿಸುತ್ತೆ. ನನಗಂತೂ ಶಿಕ್ಷಕ ವೃತ್ತಿಯಲ್ಲಿ ತೃಪ್ತಿಯಾಗಿದೆ ಮತ್ತು ನಾನು ಇದನ್ನು ಇನ್ನೂ ಇಷ್ಟಪಟ್ಟೆ ಮಾಡ್ತಿದ್ದೀನಿ.